ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಚಂದ್ರಕಾಂತ ಸಿನಾಮದಾರ್. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ತಮಗೆ ವಿಶೇಷವಾಗಿ ವಿಶ್ವಸಂಸ್ಥೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ಬಹಳ ದಿನಗಳಾದ ನಂತರದಲ್ಲಿ ತಮ್ಮೊಂದಿಗೆ ನಾನು ಇಲ್ಲಿ ಸಂವಾದವನ್ನು ನಡೆಸ್ತಾ ಇದ್ದು, ಹಲವಾರು ಜನ ನಮ್ಮ ಯೂಟ್ಯೂಬ್ನ ಮಿತ್ರರು ಏನು ಹೇಳಿದ್ರಪ್ಪ ಅಂತಂತಂದರೆ, ಸರ್, ವಿಶ್ವಸಂಸ್ಥೆ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸಿಕೊಡಿ ಅಂತೇಳಿ. ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದಾಗ ವಿಶ್ವಸಂಸ್ಥೆ ಬಗ್ಗೆ ಹಲವಾರು ಪ್ರಶ್ನೆಗಳು ಕೇಳ್ತಾ ಇರೋದ್ರಿಂದ, ವಿಶ್ವಸಂಸ್ಥೆ ಎದಕ್ಕೆ ಬಂತು, ಯಾವಾಗ ಬಂತು, ಏನೇನಿದ್ರೆ ವಿಶೇಷತೆಗಳು ಅನ್ನೋದನ್ನು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಹೇಳಿದ್ದೀನಿ. ತಾವೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಇನ್ನೂ ಯಾರ್ಯಾರು ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಾವು ಬಿಡುವ ವಿಡಿಯೋಗಳು ಮೊದಲಿಗೆ ತಮಗೆ ಬಂದು ತಲುಪ್ತವೆ ಅನ್ನೋ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ವಿಶ್ವಸಂಸ್ಥೆಯ ಒಂದು ಪರಿಚಯವನ್ನು ನಾವಿಲ್ಲಿ ನೋಡಬೇಕಾದಾಗ, ಮೊದಲಿಗೆ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ, ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಇದು ಅಂತರ್ ಸರ್ಕಾರಗಳ ಒಂದು ನಿರ್ವಹಣೆಗಾಗಿ, ಅಂತರ್ ಸರ್ಕಾರಗಳ ಅಂದರೆ ಬೇರೆ ಬೇರೆ ದೇಶಗಳ ಸರ್ಕಾರಗಳ ಒಂದು ನಿರ್ವಹಣೆಯ ಒಂದು ಗುರಿ, ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆ, ರಾಷ್ಟ್ರಗಳ ನಡುವಿನ ಒಂದು ಸ್ನೇಹ ಸಂಬಂಧ, ಇದರ ಒಂದು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧದ ಅಭಿವೃದ್ಧಿಗಾಗಿ ಸಹಕಾರ ಸಾಧಿಸುವವರೆಗೂ ಹಾಗೂ ರಾಷ್ಟ್ರಗಳ ಕ್ರಮಗಳ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸುವ ಸಂಸ್ಥೆ ವಿಶ್ವಸಂಸ್ಥೆಯಾಗಿದೆ. ಇವತ್ತೇನಾದರೂ ಬಂದರೆ ನಾವು ವಿಶ್ವಸಂಸ್ಥೆ ಮೊರೆ ಹೋಗ್ತೇವೆ, ಯಾಕಂತಂದರೆ ರಾಷ್ಟ್ರಗಳ ನಡುವಿನ ಜಗಳವನ್ನು ಬಗೆಹರಿಸುವ ಶಕ್ತಿ ಇರೋದು ವಿಶ್ವಸಂಸ್ಥೆಗೆ ಮಾತ್ರ. ಹಾಗಾಗಿ ವಿಶ್ವಸಂಸ್ಥೆ ಅಂತರ್ ಸರ್ಕಾರಗಳ ನಡುವೆ ಒಂದು ಕಾರ್ಯನಿರ್ವಹಿಸುವ ಒಂದು ಬೃಹತ್ ಒಕ್ಕೂಟ ಅಂದರೂ ಕೂಡ ತಪ್ಪಾಗಲಾರದು. ಇಂಥ ವಿಶ್ವಸಂಸ್ಥೆಯ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನಾವು ನೋಡಿದಾಗ, ಇದರ ಒಂದು ಪ್ರಧಾನ ಕಚೇರಿ ನ್ಯೂಯಾರ್ಕ್ ಸಿಟಿ ಒಳಗಿದೆ. ಕೇವಲ ಒಂದೇ ಇದೆಯಾ? ಓಕೆ, ನ್ಯೂಯಾರ್ಕ್ನಲ್ಲಿ ಪ್ರಧಾನ ಕೇಂದ್ರ ಕಚೇರಿ ಇದೆ ವಿಶ್ವಸಂಸ್ಥೆಯದ್ದು. ಹಾಗಾದರೆ ಮತ್ತಿತರ ಏನಾದರೂ ಕಚೇರಿಗಳಿದ್ದಾವ ಅಂತ ನಾವು ಗಮನಿಸಿದಾಗ, ನೋಡಿ, ವಿಶ್ವಸಂಸ್ಥೆಯ ಪ್ರಮುಖ ಇತರ ಕಚೇರಿಗಳು ಎಲ್ಲಿದ್ದಾವೆ ಅಂದರೆ, ಜಿನೆವಾ, ನೈರೋಬಿ, ವಿಯೆನ್ನಾ ಮತ್ತು ಹೇಗ್ನಲ್ಲಿ ಇದರ ಒಂದು ಪ್ರಮುಖ ಕಚೇರಿಗಳಿದ್ದಾವೆ. ಹೇಗ್, ವಿಯೆನ್ನಾ, ನೈರೋಬಿ, ಜಿನೆವಾದಲ್ಲಿ ವಿಶ್ವಸಂಸ್ಥೆಯ ಪ್ರಮುಖ ಕೇಂದ್ರ ಕಚೇರಿಗಳಿದ್ದಾವೆ. ಪ್ರಮುಖ ಕಚೇರಿಗಳು, ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ ಸಿಟಿಯಲ್ಲಿ. ಗಮನ ಇಟ್ಟುಕೊಳ್ಳಿ, ಹಲವಾರು ಬರಿ ಪರೀಕ್ಷೆ ಕೇಳ್ಯಾರ, ನ್ಯೂಯಾರ್ಕ್ ಸಿಟಿಯಲ್ಲಿ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ಸಿಟಿ ಒಳಗಿದ್ದಾವೆ. ಇನ್ನಿತರ ಎಲ್ಲಿದ್ದಾವೆ? ಜಿನೆವಾ, ನೈರೋಬಿ, ವಿಯೆನ್ನಾ, ಹೇಗ್ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ವಿಶ್ವಸಂಸ್ಥೆ ಸ್ಥಾಪಿಸಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ, ವಿಶ್ವ ಸಮರ ಅಂದರೆ ಮಹಾಯುದ್ಧ, ಎರಡನೇ ಜಾಗತಿಕ ಮಹಾಯುದ್ಧ ಆದ ನಂತರದಲ್ಲಿ ಅಂತಹ ಯುದ್ಧಗಳು ಭವಿಷ್ಯದಲ್ಲಿ ನಡೆಯಬಾರದು ಅಂತಕ್ಕಂಥ ಉದ್ದೇಶದಿಂದಾಗಿ ಏನು ಮಾಡಿದ್ರಪ್ಪ ಅಂದರೆ, ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ್ರು ಅನ್ನೋ ಮಾತು ಗಮನದಾಗಿರಲಿ. ಮುಂದೆ ನೋಡ್ರಿ, 25 ಏಪ್ರಿಲ್ 1945 50 ರಾಷ್ಟ್ರಗಳ ಸರ್ಕಾರಗಳು ಭೇಟಿ ನೀಡಿದವು. ಎಲ್ಲಪ್ಪ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ಫಾರ್ ಕಾನ್ಫರೆನ್ಸ್ ಇದರಲ್ಲಿ ಆರಂಭವಾಯಿತು. ಈ ಒಂದು ಆರಂಭದಲ್ಲಿ UN ಒಂದು ಚಾರ್ಟರ್ ಅನ್ನು ಏನು ಮಾಡಿದ್ರಪ್ಪ ಅಂತಂತಂದ್ರೆ ಸಿದ್ಧಪಡಿಸಿದರು. ವಿಶ್ವಸಂಸ್ಥೆ ಚಾರ್ಟರು 25 ಜೂನ್ 1945 ಅಳವಡಿಸಿಕೊಂಡಿತು. ಈ ಚಾರ್ಟರು 24 ಅಕ್ಟೋಬರ್ 1945 ಜಾರಿಗೆ ಬಂದಿತು. 50 ದೇಶಗಳ ಒಂದು ಒಕ್ಕೂಟ ಸ್ಯಾನ್ ಫ್ರಾನ್ಸಿಸ್ಕೋ ಒಂದು ಕಾನ್ಫರೆನ್ಸ್ನಲ್ಲಿ ವಿಶ್ವಸಂಸ್ಥೆ ಚಾರ್ಟರನ್ನು 25 ಜೂನ್ 1945 ಅಳವಡಿಸಿಕೊಂಡು ಇದನ್ನು 24 ಅಕ್ಟೋಬರ್ 1945 ಜಾರಿಗೆ ತಂದರು. ಇಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾವೆ. ಹೆಂಗಂದ್ರೆ, ಯಾವಾಗ 50 ಸರ್ಕಾರಗಳು ಭೇಟಿಯಾದವು ಅಂದರೆ 25 ಏಪ್ರಿಲ್ 1945. ಯಾವಾಗ UN ಚಾರ್ಟರ್ ಅಂತಕ್ಕಂಥದ್ದು ಅಳವಡಿಕೆ ಆಯಿತು ಅಂದರೆ 25 ಜೂನ್ 1945. ಎಲ್ಲಿ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋನ ಒಂದು ಕಾನ್ಫರೆನ್ಸ್ನಲ್ಲಿ. ಯಾವಾಗ ಇದನ್ನು ಜಾರಿಗೆ ತರಲಾಯಿತು ಅಂದರೆ ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಜಾರಿಗೆ ಬಂತು ಅನ್ನೋ ವಿಚಾರ ಗಮನದಾಗಿರಲಿ. ಇನ್ನೊಂದು ವಿಷಯವಾಗಿ ಹೇಳೋದೇನಪ್ಪ ಅಂದರೆ, ಕಾರ್ಯಾಚರಣೆಗಳು ಆರಂಭವಾದಾಗ, ವಿಶ್ವಸಂಸ್ಥೆ ಕಾರ್ಯಾಚರಣೆಗಳು ಆರಂಭವಾದಾಗ ಈ ಚಾರ್ಟರ್ನ ಅನುಸಾರವಾಗಿ ಸಂಸ್ಥೆಯ ಉದ್ದೇಶಗಳು ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಮಾನವನ ಹಕ್ಕುಗಳನ್ನು ರಕ್ಷಣೆ ಮಾಡುವುದು, ಮಾನವೀಯ ನೆರವನ್ನು ನೀಡುವುದು, ಸುಸ್ಥಿರ ಅಭಿವೃದ್ಧಿ ಉತ್ತೇಜಿಸುವುದು ಮತ್ತು ಅಂತಾರಾಷ್ಟ್ರೀಯ ಕಾನೂನನ್ನು ಎತ್ತಿ ಹಿಡಿಯುವುದು ಇದರ ಮೂಲಭೂತ ಕರ್ತವ್ಯವಾಗಿತ್ತು. ಗಮನ ಇಟ್ಟುಕೊಳ್ಳಿ, ಏನೇನು ಕರ್ತವ್ಯಗಳಾಗಿದ್ದು ಅಂತಂದರೆ, ಈ ಸಂಸ್ಥೆ ಉದ್ದೇಶ ಏನಂದರೆ ಹಕ್ಕುಗಳನ್ನು ರಕ್ಷಣೆ ಮಾಡುವುದು, ಮಾನವೀಯ ನೆರವನ್ನು ನೀಡುವುದು, ಸುಸ್ಥಿರ ಅಭಿವೃದ್ಧಿಗೆ ಉತ್ತೇಜಿಸುವುದು, ಅಂತಾರಾಷ್ಟ್ರೀಯ ಕಾನೂನನ್ನು ಎತ್ತಿ ಹಿಡಿಯುವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿತ್ತು. ಇದರ ಸ್ಥಾಪನೆ ಒಳಗೆ ಮೊಟ್ಟ ಮೊದಲಿಗೆ ನಾವು ಆಗಲೇ ಹೇಳಿದ್ವಿ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ UNO ಅಂತಂದರೆ, ವಿಶ್ವಸಂಸ್ಥೆಯ ಸ್ಥಾಪನೆಯಲ್ಲಿ 51 ಸದಸ್ಯ ರಾಷ್ಟ್ರಗಳಿದ್ದು 2011 ದಕ್ಷಿಣ ಸುಡಾನ್ ದೇಶದ ಒಂದು ಸೇರ್ಪಡೆಯೊಂದಿಗೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193 ಆಗಿದೆ ಅಂತಕ್ಕಂಥ ಮಾತು.
ಆಮೇಲೆ ಇವೆಲ್ಲವುಗಳು ಏನಪ್ಪಾ ಅಂದರೆ ಸಾರ್ವಭೌಮ ರಾಷ್ಟ್ರಗಳನ್ನು ಇದು ಒಂದು ಪ್ರತಿನಿಧಿಸ್ತದೆ ಅನ್ನೋ ಮಾತು ಗಮನದಾಗಿರಲಿ. ಇಲ್ಲಿ ಏನು ಪಾಯಿಂಟ್ ಬಂತಪ್ಪ ಅಂದರೆ ನಿಮ್ಗೆ ಹಲವಾರು ವಿಚಾರಗಳಲ್ಲಿ ತಿಳ್ಕೋಬೇಕು. ಏನು ವಿಶ್ವಸಂಸ್ಥೆ ಪ್ರಾರಂಭ ದಿನದಲ್ಲಿ ಇದ್ದಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ 51 ರಾಷ್ಟ್ರಗಳು. ಹೌದಾ, 51 ರಾಷ್ಟ್ರಗಳು. ಹಾಗಾಗಿ ಪ್ರಸ್ತುತ ಇರುವುದು ಎಷ್ಟು, 193 ರಾಷ್ಟ್ರಗಳು. ಯಾವುದದು 193ನೇ ರಾಷ್ಟ್ರ? ದಕ್ಷಿಣ ಸುಡಾನ್. ದಕ್ಷಿಣ ಸುಡಾನ್ ರಾಷ್ಟ್ರ ಯಾವಾಗ ಸೇರ್ಪಡೆ ಆಯಿತು? 2011 ಅಂತಕ್ಕಂಥ ಮಾತು ಗಮನದಾಗಿರಲಿ. ಓಕೆ, ನೆಕ್ಸ್ಟ್ ಏನು ಬರ್ತದಪ್ಪ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಸೋವಿಯತ್ ಯೂನಿಯನ್ ಮತ್ತು ಅದರ ಸಂಬಂಧಿತ ಮಿತ್ರ ರಾಷ್ಟ್ರಗಳ ನಡುವಿನ ಒಂದು ಶೀತಲ ಸಮರದಿಂದಾಗಿ ವಿಶ್ವ ಶಾಂತಿಯನ್ನು ಸಂರಕ್ಷಿಸುವ ಒಂದು ಉದ್ದೇಶಕ್ಕಾಗಿ ಆರಂಭಿಕ ದಶಕಗಳಲ್ಲಿ ವಿಶ್ವಸಂಸ್ಥೆಯ ಮೂಲ ಕರ್ತವ್ಯ ಏನಾಗಿತ್ತಪ್ಪ ಅಂತಂತಂದರೆ ಈ ಎರಡು ಬಣಗಳ ನಡುವೆ ಒಂದು ಶೀತಲ ಸಮರವನ್ನು ಕಡೆಗಾಣಿಸುವುದು ಹಾಗೂ ಶಾಂತಿಯನ್ನು ಸ್ಥಾಪಿಸುವುದು ಇದರ ಮೂಲಭೂತ ಕರ್ತವ್ಯವಾಗಿತ್ತು. ಇದರ ಒಂದು ಕಾರ್ಯಾಚರಣೆಯೊಳಗೆ ಪ್ರಾಥಮಿಕವಾಗಿ ನಿಶಸ್ತ್ರ ಮಿಲಿಟರಿ ವೀಕ್ಷಕರು ಮತ್ತು ಲಘುವಾಗಿ ಶಸ್ತ್ರಸಜ್ಜಿತ ಪೇಡೆಗಳನ್ನು ಇವರೇನು ಮಾಡಿದ್ರಪ್ಪ ಅಂತಂತಂದರೆ ಪ್ರಾಥಮಿಕವಾಗಿ ಮೇಲ್ವಿಚಾರಣೆ ವರದಿ ವಿಶ್ವಾಸ ನಿರ್ಮಾಣ ಕಾರ್ಯಗಳಿಗೆ ಇವರು ತೆಗೆದುಕೊಂಡರು. ಅಂದರೆ ಶಾಂತಿ ಸಂಸ್ಥಾಪನೆಯ ಒಳಗೆ ವಿಶ್ವಸಂಸ್ಥೆಯ ಪಾಲು ಅತಿ ದೊಡ್ಡದಾಗಿದೆ ಅನ್ನೋ ಮಾತು ಗಮನದಾಗಿರಲಿ ಅಂತೇಳಿ. ಹಾಗಾದರೆ ವಿಶ್ವಸಂಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ, ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವುವು ಅನ್ನೋದು ಬಹಳ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ, ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಅರೇಬಿಕ್, ಚೈನೀಸ್, ಆಂಗ್ಲ ಭಾಷೆ, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಇಷ್ಟೊಂದು ಭಾಷೆಗಳಿದಾವ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಿವು. ನೀವು ಹಲವಾರು ಬಾರಿ ಪರೀಕ್ಷೆಗೆ ಕೇಳ್ತಾರೆ, ಒಂದಿಷ್ಟು ಕೊಟ್ಟು ಬಿಡ್ತಾರೆ, ಕೊಟ್ಟು ಬಿಟ್ಟು ಇದರಲ್ಲಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವುವು ಅಂತ ಕೇಳಿದಾಗ ಅರೇಬಿಕ್ಕು, ಸ್ಪ್ಯಾನಿಷು, ಫ್ರೆಂಚು, ಚೈನೀಸು, ಇಂಗ್ಲೀಷು, ರಷ್ಯನ್ನು ಇವೆಲ್ಲ ಭಾಷೆಗಳು ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂಥ ಭಾಷೆಗಳು, ವಿಶ್ವಸಂಸ್ಥೆಯ ಒಂದು ಎಂಥ ಭಾಷೆಗಳಿವು ಅಧಿಕೃತ ಭಾಷೆಗಳನ್ನು ಮಾತು ಗಮನದಾಗಿರಲಿ. ಹಾಗಾದರೆ ವಿಶ್ವಸಂಸ್ಥೆಯ ಈಗ ಸದ್ಯಕ್ಕೆ ಇರತಕ್ಕಂಥ ಅಧಿಕಾರಿ ವರ್ಗದ ಬಗ್ಗೆ ನೋಡ್ತಾ ಬಂದಾಗ ಇದು ನೋಡಿ ಈಗ ಸದ್ಯಕ್ಕಿರೋ ಅಧಿಕಾರಿ ವರ್ಗ, ಮುಂದೆ ಇದು ಬದಲಾವಣೆ ಕೂಡ ಆಗ್ತದೆ. ಹಾಗಾಗಿ ತಾವು ಡೈಲಿ ಅಪ್ಡೇಟ್ ಆಗಿರಬೇಕಾಗ್ತದೆ ಅನ್ನೋ ಮಾತು ಗಮನದಾಗಿರಲಿ. ಸದ್ಯದ ಮಾಹಿತಿ ಪ್ರಕಾರ ಇರುವ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು ಯಾರು, ಕಾರ್ಯದರ್ಶಿಗಳು ಜನರಲ್ ಯಾರಪ್ಪ ಅಂದರೆ ಆಂಟೋನಿಯೋ ಗುಟೆರೆಸ್ ಅವರು. 2017 ಇವರು ನೇಮಕವಾಗಿದ್ದರು, 2021 ಇವರು ಮರು ಚುನಾಯಿತರಾಗಿದ್ದಾರೆ ಅಥವಾ ಮರು ನೇಮಕವಾಗಿದ್ದಾರೆ. ಆಂಟೋನಿಯೋ ಗುಟೆರೆಸ್ ಅವರು ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು. ಹಾಗಾದ್ರೆ ಉಪ ಕಾರ್ಯದರ್ಶಿ ಯಾರಿದ್ದಾರೆ ಅಂತಂದರೆ ಅಮೆನಾಜೆ ಮೊಹಮ್ಮದ್ ಅಂತಕ್ಕಂಥವ್ರು. ಅಮೆನಾಜೆ ಮೊಹಮ್ಮದ್ ಅವರು ಉಪ ಕಾರ್ಯದರ್ಶಿಗಳಾಗಿದ್ದಾರೆ. ಸಾಮಾನ್ಯ ಸಭೆ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂದರೆ ಅಬ್ದುಲ್ಲಾ ಶಾಹಿದ್ ಅವರು ಸಾಮಾನ್ಯ ಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಧ್ಯಕ್ಷರು ಯಾರಪ್ಪ ಅಂದರೆ ಕೋಲೆನ್ ವಿಕ್ಸೆನ್ ಕೆಲಿಪಿಲೆ ಅಂತಕ್ಕಂಥವ್ರು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷರು. ಭದ್ರತಾ ಮಂಡಳಿ ಅಧ್ಯಕ್ಷ ಸ್ಥಾನ ಯಾರಂದ್ರೆ ನೈಜರ್ ಅವರ ಭದ್ರತಾ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು. ಇದು ತತ್ಕಾಲಕವಾಗಿ, ಮುಂದೆ ಇದು ಚೇಂಜ್ ಆಗ್ತಾ ಹೋಗ್ತದೆ ಕಾಲಕ್ರಮೇಣ, ಅದಕ್ಕಾಗಿ ತಾವು ಅಪ್ಡೇಟ್ ಇರ್ರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ವಿಶ್ವಸಂಸ್ಥೆ ಚಾರ್ಟರ್ಗೆ ಸಹಿ ಯಾವಾಗ ಆಯಿತು ಅಂತ ನಾವು ನೋಡಿದಾಗ 26 ಜೂನ್ 1945 ವಿಶ್ವಸಂಸ್ಥೆ ಚಾರ್ಟರ್ಗೆ ಸಹಿ ಆಯಿತು. ಸುಮಾರು ಇನ್ನಿಂದ 76 ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯ ಚಾರ್ಟರ್ಗೆ ಸಹಿ ಆಗಿದೆ. ಚಾರ್ಟರ್ ಜಾರಿಗೆ ಬಂದಿದ್ದು ಯಾವಾಗಂತ ನಾವು ಆಗಲೇ ನೋಡಿದ್ವಿ, 24 ಅಕ್ಟೋಬರ್ 1945 ಚಾರ್ಟರ್ ಏನಾಯ್ತಪ್ಪ ಅಂದರೆ ಜಾರಿಗೆ ಬಂತು ಅನ್ನೋ ವಿಚಾರ ಗಮನದಾಗಿರಲಿ. ಇನ್ನು ವಿಶ್ವಸಂಸ್ಥೆ ಇದು ನಾವೆಲ್ಲ ಹೇಳ್ತಾ ಇದ್ದೀವಿ, ಹಾಗಾದ್ರೆ ವಿಶ್ವಸಂಸ್ಥೆಯ ಧ್ವಜ ಯಾವ ರೀತಿ ಇದೆ ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ ವಿಶ್ವಸಂಸ್ಥೆಯ ಜೊತೆ ಧ್ವಜ ನೀಲಿ ಬ್ಯಾಕ್ಗ್ರೌಂಡ್ನೊಂದಿಗೆ ಆ ಒಂದು ವೃತ್ತಾಕಾರದಲ್ಲಿ ಕೆಲವೊಂದಿಷ್ಟು ವಿಚಾರ ವಿಶೇಷವಾಗಿರ್ತಕ್ಕಂಥ ಒಂದು ಸಿಂಬಾಲ್ಗಳ ಮೂಲಕ ವಿಶ್ವಸಂಸ್ಥೆಯ ಧ್ವಜ ಇದೆ. ಇದು ವಿಶ್ವಸಂಸ್ಥೆಯ ಧ್ವಜ ಅಂತಕ್ಕಂಥದ್ದು ಹಲವಾರು ಬಾರಿ ಪರೀಕ್ಷೆಗೆ ಕೇಳುವ ಸಾಧ್ಯತೆ ಇದೆ. ಒಂದು ಚಿಹ್ನೆ ಕೊಟ್ಬಿಟ್ಟು ಇದು ಏನು ಅಂತೇಳಿ ಇದು ವಿಶ್ವಸಂಸ್ಥೆಯ ಧ್ವಜ ಅಂತ ತಾವು ಗಮನ ಇಟ್ಕೊಳ್ಳಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಲಾಂಛನ ಯಾವುದಪ್ಪ ಅಂದರೆ ಇದು ವಿಶ್ವಸಂಸ್ಥೆಯ ಲಾಂಛನವಾಗಿದೆ. ಇನ್ನು ನೆಕ್ಸ್ಟ್, ವಿಶ್ವಸಂಸ್ಥೆ ಹಲವಾರು ಅಂಗಗಳಿದ್ದಾವೆ ಅನ್ನೋ ಮಾತು ಗಮನದಾಗಿರಲಿ. ಅದರಲ್ಲಿ ಮೊದಲಿಗೆ ಸಾಮಾನ್ಯ ಸಭೆ ಅಥವಾ ಮಹಾಸಭೆ ಅಂತ ಕರಿತಾ ಇದ್ದೀವಿ ನಾವು, ಅಸೆಂಬ್ಲಿ ಜನರಲ್ ಅಥವಾ ಜನರಲ್ ಅಸೆಂಬ್ಲಿ ಅಂತ ಹೇಳಿ. ಇದು ಪ್ರಮುಖ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಕೂಡ ಇದು ಒಂದು ಅಂಗ. ವಿಶ್ವಸಂಸ್ಥೆಯ ಅಂಗಗಳಲ್ಲಿ ಇದು ಕೂಡ ಒಂದು ಅಂಗ. ಏನಪ್ಪ ಅಂದರೆ ಕಾರ್ಯನೀತಿ ಮುಖ್ಯ ಚರ್ಚೆಗಳು ಆಗಿ ವಿಶ್ವಸಂಸ್ಥೆಯ ಪ್ರತಿನಿಧಿ ಅಂಗ ಕೂಡ ನಾವು ಮಹಾಸಭೆಯನ್ನು ಕರಿತಾ ಇದ್ದೀವಿ.
ಇದೇನಪ್ಪ ಅಂದರೆ ಇದರ ಅಧಿಕಾರಗಳು, ಸಂಯೋಜನೆ ಕಾರ್ಯಗಳು ಮತ್ತು ಕಾರ್ಯವಿಧಾನಗಳನ್ನು ಯುನೈಟೆಡ್ ನೇಷನ್ಸ್ ಚಾರ್ಟರ್ನ ಅಧ್ಯಾಯ 4ರಲ್ಲಿ ಹೇಳಲಾಗಿದೆ. ಗಮನದಾಗಿ ಇಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯ ಸಭೆಯ ಬಗ್ಗೆ ನಮಗೆ ತಿಳಿಸುವ ಚಾರ್ಟರ್ನ ಅಧ್ಯಾಯ ಎಷ್ಟು ಅಂತ ಕೇಳಿದರೆ ಚಾರ್ಟರ್ನ ಅಧ್ಯಾಯ 4. ಚಾರ್ಟರ್ನ ಅಧ್ಯಾಯ 4ರೊಳಗೆ ಮಹಾಸಭೆಯ ಹಲವಾರು ವಿಚಾರಗಳು ಅಲ್ಲಿ ನಮ್ಗೆ ವ್ಯಕ್ತವಾಗ್ತಾ ಇದ್ದಾವೆ. ಮುಂದೆ ಏನು ಬರ್ತದೆ ಅಂದರೆ, ಇದೇ ರೀತಿ ನಾವು ನೋಡ್ತಾ ಬಂದಾಗ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿಯ ವಿಶೇಷತೆ ಏನಪ್ಪ ಅಂದರೆ, ಇದು ಯುನೈಟೆಡ್ ನೇಷನ್ನ ಬಜೆಟ್ನ ಜವಾಬ್ದಾರಿಯನ್ನು ಹೊಂದಿದೆ. ನೋಡ್ರಿ, ಬಜೆಟ್ನ ಜವಾಬ್ದಾರಿ, ವಿಶ್ವಸಂಸ್ಥೆ ಬಜೆಟ್ನ ಜವಾಬ್ದಾರಿ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸಾಮಾನ್ಯ ಸಭೆ ಅನ್ನೋ ಮಾತು ಗಮನದಾಗಿರಲಿ, ಭಾಳ ಬಾರಿ ಪರೀಕ್ಷೆ ಕೇಳಿದ್ದಾರೆ. ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಬಜೆಟ್ನ ಒಂದು ಜವಾಬ್ದಾರಿ ಹೊಂದಿದೆ. ಭದ್ರತಾ ಮಂಡಳಿಗೆ ಶಾಶ್ವತವಲ್ಲದ ಸದಸ್ಯರ ನೇಮಕ ಮಾಡುವುದು, ವಿಶ್ವಸಂಸ್ಥೆಗೆ ಪ್ರಧಾನ ಕಾರ್ಯದರ್ಶಿಗಳ ನೇಮಕ ಮಾಡುವುದು, ವಿಶ್ವಸಂಸ್ಥೆ ವ್ಯವಸ್ಥೆ ಇತರ ಭಾಗಗಳಿಂದ ವರದಿಗಳನ್ನು ಸ್ವೀಕರಿಸುವುದು ಮತ್ತು ನಿರ್ಣಯಗಳ ಮೂಲಕ ಶಿಫಾರಸು ಮಾಡುವುದು, ತನ್ನ ವಿಶಾಲವಾದ ಆದೇಶವನ್ನು ಮುನ್ನಡೆಸಲು ಅಥವಾ ಸಹಾಯ ಮಾಡಲು ಹಲವಾರು ಅಂಗಸಂಸ್ಥೆಗಳನ್ನು ಇದು ಸ್ಥಾಪನೆ ಮಾಡಿದೆ. ಹೀಗಾಗಿ ಏನಪ್ಪ ಅಂದರೆ, ವಿಶ್ವಸಂಸ್ಥೆ ಎಲ್ಲ ಸದಸ್ಯ ರಾಷ್ಟ್ರಗಳ ಸಮಾನ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ಏಕೈಕ ಒಂದು ವಿಶ್ವಸಂಸ್ಥೆ ಅಂಗ ಯಾವುದಪ್ಪ ಅಂದರೆ ಅದು ಸಾಮಾನ್ಯ ಸಭೆ ಅನ್ನೋ ಮಾತು ಗಮನದಾಗಿರಲಿ. ನೆಕ್ಸ್ಟ್ ಏನಪ್ಪ ಅಂದರೆ, ವಿಶ್ವಸಂಸ್ಥೆ ಸಚಿವಾಲಯ ಅಂತ ಬಂತು. ಇನ್ನಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ನಿಮ್ಗೆ ನೋಡ್ತಾ ಇದ್ದೀವಿ ಅದು ಯಾವ ರೀತಿ ಇದೆ ಅನ್ನೋದನ್ನು ಒಂದು ಫೋಟೋ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಆ ಫೋಟೋನ ಗಮನಿಸಿ, ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆಯಿತು. ಇನ್ನು ವಿಶ್ವಸಂಸ್ಥೆ ಸಚಿವಾಲಯದ ಬಗ್ಗೆ ನೋಡ್ತಾ ಇದ್ದೀವಿ. ಏನಪ್ಪ ಅಂತಂತಂದರೆ, ಸಚಿವಾಲಯ ಬೇಕಲ್ಲ ಒಂದು ಸಂಸ್ಥೆ ನಡೀಬೇಕಾದ್ರೆ, ಅದ್ರ ಏನಿದೆ ಅಂತಂದರೆ, ಇದು 6 ಸಂಸ್ಥೆ, ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಇದು ಕೂಡ ಒಂದು. ಇದು ಏನಪ್ಪ ಅಂತಂತಂದರೆ, ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ನಿಷ್ಕ್ರಿಯವಾಗಿರ್ತಕ್ಕಂಥ ಟ್ರಸ್ಟಿಶಿಪ್ ಕೌನ್ಸಿಲು ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇವುಗಳಲ್ಲಿ ಸೆಕ್ರೆಟರಿಯೇಟ್ ಕೂಡ ಒಂದಾಗಿದೆ. ಸೆಕ್ರೆಟರಿಯೇಟ್ ಅಂದರೆ ಸಚಿವಾಲಯ. ಇದು ವಿಶ್ವಸಂಸ್ಥೆಯ ಕಾರ್ಯಕಾರಿ ಅಂಗವಾಗಿದೆ. ಕಾರ್ಯಕಾರಿ ಅಂಗ, ವಿಶ್ವಸಂಸ್ಥೆ ಕಾರ್ಯಕಾರಿ ಅಂಗ. ಏನಪ್ಪಾ ಅಂತಂದರೆ, ಜನರಲ್ ಅಸೆಂಬ್ಲಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಭದ್ರತಾ ಮಂಡಳಿಯ ವಿಚಾರಣಾ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಗಳಿಗೆ ಕಾರ್ಯಸೂಚಿಯನ್ನು ಹೊಂದಿಸುವಲ್ಲಿ ಈ ಸಂಸ್ಥೆಗಳ ನಿರ್ಧಾರದ ಅನುಷ್ಠಾನದಲ್ಲಿ ಸಚಿವಾಲಯದ ಪಾತ್ರ ಪ್ರಮುಖವಾಗಿದೆ. ಸಚಿವಾಲಯದ ಪಾತ್ರ ಎದುರು ಪ್ರಮುಖದಂದರೆ, ಎಲ್ಲ ಏನು ಅಸೆಂಬ್ಲಿ, ಆರ್ಥಿಕ ಸಾಮಾಜಿಕ ಮಂಡಳಿ, ಭದ್ರತಾ ಮಂಡಳಿ ಏನದಾವ, ಇವುಗಳ ವಿಚಾರ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಥವಾ ಸಂಸ್ಥೆಗಳ ಕಾರ್ಯಸೂಚಿಗಳನ್ನು ಹೊಂದಿಸುವಲ್ಲಿ ಸಂಸ್ಥೆ ನಿರ್ಧಾರದ ಅನುಷ್ಠಾನದಲ್ಲಿ ಸಚಿವಾಲಯದ ಪಾತ್ರ ಪ್ರಮುಖವಾಗಿದೆ ಅನ್ನೋ ಮಾತು ಗಮನದಾಗಿರಲಿ. ನೆಕ್ಸ್ಟ್ ಏನು ಬರ್ತದಪ್ಪ ಅಂತ ಮತ್ತೊಂದು ವಿಚಾರವನ್ನು ಹೇಳ್ತಾ ಬರ್ತಾರವರು, ಇದರ ಒಂದು ಮಹಾಕಾರ್ಯದರ್ಶಿಗಳು ಈ ಸಭೆಗೆ ನೇಮಿಸಲಾಗಿರ್ತಕ್ಕಂಥ ಕಾರ್ಯದರ್ಶಿಗಳು ಇರ್ತಾರೆ, ಇದರ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋ ಮಾತು ಗಮನದಾಗಿರಲಿ. ಇನ್ನು ಈ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಇದೆ ಅನ್ನೋ ವಿಚಾರ ಗಮನದಾಗಿರಲಿ. ಇದರ ರಚನೆ 1945ರಲ್ಲಿ ಆಗಿದೆ. ಕಾನೂನು ಸ್ಥಿತಿ ಸಕ್ರಿಯವಾಗಿದೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ಫೋಟೋದಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನೋ ಮಾತು ಬರ್ಕೊಳ್ಳಿ. ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಂತಂತೇಳಿ. ಇದು ಏನಪ್ಪ ಅಂತಂತಂದರೆ, ಇದು ವಿಶ್ವ ನ್ಯಾಯಾಲಯ ಅಂತ ಕರೀತಾರೆ. ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳು, ಇದು ಕೂಡ ಒಂದು ಅಪ್ರತಿಮವಾಗಿರ್ತಕ್ಕಂಥ ಅಂಗ ಅಂತಕ್ಕಂಥ ಮಾತು ಗಮನದಾಗಿರಲಿ. ಅಂತಾರಾಷ್ಟ್ರೀಯ ಕಾನೂನಿನ ಅನುಸಾರವಾಗಿ ರಾಷ್ಟ್ರಗಳ ನಡುವಿನ ವಿವಾದವನ್ನು ಇತ್ಯರ್ಥಗೊಳಿಸುತ್ತದೆ. ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಬಗ್ಗೆ ಸಲಹೆ ಅಭಿಪ್ರಾಯಗಳನ್ನು ನೀಡುತ್ತದೆ. ಅಲ್ಲಿ ರಾಜ್ಯಗಳಲ್ಲ, ರಾಷ್ಟ್ರಗಳ ನಡುವಿನ ಒಂದು ವಿವಾದವನ್ನು ಇದು ಇತ್ಯರ್ಥಗೊಳಿಸ್ತದೆ ಅನ್ನೋ ಮಾತು. ಆಮೇಲೆ ಈ ಒಂದು ಕೋರ್ಟು ದೇಶಗಳ ನಡುವಿನ ಸಾಮಾನ್ಯ ವಿವಾದವನ್ನು ನಿರ್ಣಯಿಸುವ ಏಕೈಕ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿದೆ. ಇದರ ತೀರ್ಪುಗಳು ಮತ್ತು ಅಭಿಪ್ರಾಯಗಳು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಥಮಿಕ ಮೂಲಗಳಾಗಿ ಕಾರ್ಯನಿರ್ವಹಿಸ್ತವೆ. ತನ್ನ ಅಧಿಕಾರ ವ್ಯಾಪ್ತಿಗೆ ಗುರುತಿಸುವ ರಾಜ್ಯಗಳ ನಡುವಿನ ವಿವಾದವನ್ನು ಕೂಡ ಇದು ನಿರ್ಧರಿಸುತ್ತದೆ. ಕೆಲವೊಮ್ಮೆ ರಾಜ್ಯಗಳ ನಡುವಿನ ನಿರ್ಧಾರವು ಕೂಡ ಇದು ನಿರ್ವಹಿಸ್ತದೆ, ಆದರೆ ದೇಶಗಳ ನಡುವಿನ ನಿರ್ಧಾರ ಕೂಡ ಇದು ನಿರ್ವಹಿಸ್ತದೆ ಅಂತಕ್ಕಂಥದ್ದು. ಕಾನೂನಿನ ಅಭಿಪ್ರಾಯ ಕೊಡ್ತದೆ, ಸಾಪೇಕ್ಷ ಬಹುಮತದಿಂದ ತೀರ್ಪು ನೀಡುತ್ತದೆ. ಇದರ 15 ನ್ಯಾಯಾಧೀಶರನ್ನು UN ಜನರಲ್ ಅಸೆಂಬ್ಲಿ 9 ವರ್ಷಗಳ ಅವಧಿಗೆ ಚುನಾಯಿಸಲಾಗುತ್ತದೆ. ಇದಕ್ಕೆ 15 ಜನ ನ್ಯಾಯಾಧೀಶರು ಇರ್ತಾರೆ, ಅದು UN ಜನರಲ್ ಅಸೆಂಬ್ಲಿ 9 ವರ್ಷಗಳ ಅವಧಿಗೆ ಅವ್ರನ್ನ ಚುನಾವಣೆ ಮಾಡಲಾಗ್ತದೆ. ಇದರ ಸ್ಥಳ ಎಲ್ಲಿದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂದರೆ, ಹೇಗ್, ನೆದರ್ಲ್ಯಾಂಡ್ನ ಹೇಗ್ ಅಂತಕ್ಕಂಥ ಪ್ರದೇಶದಲ್ಲಿ ಇದೆ. ಹಲವಾರು ಬಾರಿ ಪರೀಕ್ಷೆ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ, ಹೇಗ್, ನೆದರ್ಲ್ಯಾಂಡ್ನಲ್ಲಿ ಅನ್ನೋ ಮಾತು ಗಮನದಾಗಿರಲಿ. ನೆಕ್ಸ್ಟು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ UNSG ಒಂದಾಗಿದೆ. 6 ಪ್ರಮುಖ ಅಂಗಗಳಲ್ಲಿ ಕೂಡ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಒಂದು. ಇದರ ಏನು ಜವಾಬ್ದಾರಿ ಏನಪ್ಪ ಅಂದರೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ನೋಡ್ಕೊಳ್ಳೋದು ಇದರ ಪ್ರಮುಖ ಜವಾಬ್ದಾರಿ. ಆಮೇಲೆ ಹೊಸ ಪ್ರವೇಶಗಳ ಶಿಫಾರಸು, ಯುನೈಟೆಡ್ ನೇಷನ್ಸ್ಗೆ ಒಂದು ಸದಸ್ಯರುಗಳ ಮಹಾಸಭೆ ಮತ್ತು ಚಾರ್ಟರ್ಗೆ ಯಾವುದೇ ಬದಲಾವಣೆಗಾದರೂ ಅನುಮೋದಿಸುವುದು, ಶಾಂತಿ ಪಾಲನಾ ಕಾರ್ಯಾಚರಣೆಗಳನ್ನು ಸ್ಥಾಪನೆ ಮಾಡುವುದು, ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ಜಾರಿಗೊಳಿಸುವುದು, ಮಿಲಿಟ್ರಿ ಕ್ರಮಗಳನ್ನು ಅಧಿಕೃತಗೊಳಿಸುವುದು, ಹೀಗೆ ಹಲವಾರು ರೀತಿಗಳಲ್ಲಿ ರಾಷ್ಟ್ರಗಳು ಈ ಒಂದು ಸದಸ್ಯ ರಾಷ್ಟ್ರಗಳಾದ ಮೇಲೆ ಅವುಗಳನ್ನು
ಅವುಗಳ ಮೇಲೆ ಬಂಧಿಸುವ ನಿರ್ಣಯವನ್ನು ಕೂಡ ಅಧಿಕಾರ ಹೊಂದಿರತಕ್ಕಂಥ ಏಕೈಕನ ಯುನೈಟೆಡ್ ಸ್ಟೇಟ್ನ ಬಾಡಿ, ಯುನೈಟೆಡ್ ನೇಷನ್ಸ್ನ ಬಾಡಿ ಯಾವುದಪ್ಪ ಅಂದರೆ ಅದು ಭದ್ರತಾ ಮಂಡಳಿ. ಅಂದರೆ ಆ ಒಂದು ರಾಷ್ಟ್ರಗಳ ಏನಾದರೂ ಕೆಟ್ಟ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ರೆ ಅಂಥ ನಿರ್ಣಯಗಳನ್ನು ಕ್ವಶನ್ ಮಾರ್ಕ್ ಮಾಡುವ ಸಾಧ್ಯತೆ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾರಿಗಪ್ಪ ಅಂದರೆ ಅದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥದ್ದು. ಹಾಗಾದರೆ ಯಾವ 15 ರಾಷ್ಟ್ರಗಳು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಬಂದೋಣ, ಯಾವುದಪ್ಪ ಅಂದರೆ ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ಸ್, ಯುನೈಟೆಡ್ ಸ್ಟೇಟ್ಸ್, ಶಾಶ್ವತವಲ್ಲದ ಸದಸ್ಯರು ಯಾರಪ್ಪ ಅಂದರೆ ಐಸೋನಿಯಾ, ಭಾರತ, ಐರ್ಲೆಂಡು, ಕಿನ್ಯಾ, ಮೆಕ್ಸಿಕೋ, ನೈಜರ್, ನಾರ್ವೆ, ಸೆಂಟ್ ವಿನ್ಸೆಂಟ್ ಮತ್ತು ಗ್ರೇನ್ಡೈನ್ಸು, ಟ್ಯುನೇಷಿಯಾ, ವಿಯೆಟ್ನಾಂ, ಇವೆಲ್ಲ ರಾಷ್ಟ್ರಗಳು ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು. ಹಲವಾರು ಪರೀಕ್ಷೆಗಳು ಕೇಳಿದ್ದಾರೆ 5 ಖಾಯಂ ಸದಸ್ಯ ರಾಷ್ಟ್ರಗಳ ಹೆಸರನ್ನು ಹೇಳ್ರಿ ಅಂತೇಳಿ. ಚೀನಾ, ಫ್ರಾನ್ಸ್, ರಷ್ಯಾ, UK, USA, ಇವುಗಳ ಬಗ್ಗೆ ಗಮನ ಇಟ್ಕೊಳ್ಳಿ ಅಂತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯೊಂದಿಗೆ ಏನಪ್ಪ ಅಂತಂತಂದರೆ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗ ಯಾವುದು ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಇದು ಏನಪ್ಪ ಅಂತಂತಂದರೆ ಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಹಕಾರ ಜವಾಬ್ದಾರಿ 15 ವಿಶೇಷ ಸಂಸ್ಥೆಗಳು, 8 ಕ್ರಿಯಾತ್ಮಕ ಆಯೋಗಗಳು ಮತ್ತು ಅದರ ವ್ಯಾಪ್ತಿಯೊಳಗೆ 5 ಸ್ಥಳೀಯ ಆಯೋಗಗಳನ್ನು ಇದು ಹೊಂದಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಒಂದು ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ ನಗರ ಯುನೈಟೆಡ್ ಸ್ಟೇಟ್ನಲ್ಲಿದೆ. ಜಿನೆವಾ ಮತ್ತು ಸ್ವಿಟ್ಜರ್ಲೆಂಡ್ ಕೂಡ ಇದರ ಕಚೇರಿಗಳಿದ್ದಾವೆ. ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಕೊಲೆನ್ ವಿಕ್ಸೆನ್ ಕೆಲಿ ಪಿಲೆ ಅವರು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋ ಮಾತು ಗಮನದಾಗಿರಲಿ. ಆದ್ಮೇಲೆ ಇದು ಕೆಲವೊಂದಿಷ್ಟು ವಿಚಾರಗಳಾಗಿದ್ದು ವಿಶ್ವಸಂಸ್ಥೆಯ ಬಗ್ಗೆ ನಾನು ತಿಳಿಸಬೇಕಾಗಿತ್ತು. ಆ ಎಲ್ಲ ವಿಚಾರಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತಿತರ ಏನಾದರೂ ವಿಚಾರಗಳಿದ್ದಲ್ಲಿ ನಾನು ಮತ್ತೊಂದು ವಿಡಿಯೋ ಮಾಡಿ ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಾವು ಬಿಡ್ತಕ್ಕಂಥ ವಿಡಿಯೋಗಳು ಮುಂಬರುವ ದಿನದಲ್ಲಿ ತಮಗೆ ದೊರೆತು ತಮ್ಮ ಅಧ್ಯಯನಕ್ಕೆ ಅನುಕೂಲಕರವಾಗಿರ್ತವೆ ಅನ್ನೋ ಮಾತು ಗಮನದಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.